ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವರ್ಷ ಹೆಚ್ ಮಡ್ಲು. ನಾನು ಕಿತ್ತೂರಿನ ಚೆನ್ನಮ್ಮ ವಸತಿ ಶಾಲೆ ಕವಾಂಚೂರ್ ಸುಧಾಪುರದಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಯೋಗದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ವಿಶ್ವ ಯೋಗ ದಿನಾಚರಣೆ ನಮ್ಮ ಭಾರತದಲ್ಲಿ ಜೂನ್ 21ರಂದು ಆಚರಿಸಲಾಗುತ್ತದೆ. ಯೋಗ ಆಧ್ಯಾತ್ಮಿಕ, ಮಾನಸಿಕ ಮತ್ತು ದೈಹಿಕ ಶಾಂತಿ ಸಮಯಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ದೇವನ ಶಿಕ್ಷಣವೇ ಯೋಗ. ಸಾವಿರಾರು ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಚರಿಸಲ್ಪಡುತ್ತಿರುವ ಯೋಗ ವಿದ್ಯೆಯು ಋಷಿ ಮುನಿಗಳ ಹಾಗೆ ಸಾಧಕರಿಂದ ವಿದ್ಯೆ ಮತ್ತು ಜೀವನ ಶೈಲಿಯಲ್ಲಿ ಅರ್ಥ ಹೊಂದಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಎಂದು ಮಹಾಯೋಗಾಚಾರ್ಯ ಪತಂಜಲಿ ಮಹರ್ಷಿಗಳು ಯೋಗದ ಪ್ರವರ್ತಕರು. ಯೋಗದಲ್ಲಿ ದೇಹದಲ್ಲಿರುವ ಮನಸ್ಸು, ಶಾಂತಿ, ಭಾವನೆ, ಆತ್ಮ ಹಾಗೂ ಅಹಂಕಾರಗಳನ್ನು ಕೂಡಿಸಿಯಾಗುವ ಅಭ್ಯಾಸವಾಗಿದೆ. ಆಧ್ಯಾತ್ಮಿಕ ದೃಷ್ಟಿಗೆ ಹೋದರೆ ನಾವು ಆತ್ಮನೊಂದಿಗೆ ಪರಮಾತ್ಮನನ್ನು ಸೇರಿಸುವುದು ಅಥವಾ ಲೀನವಾಗುವುದು ಎಂಬಂತಾಗಿದೆ. ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ಎಂದರೆ ಯೋಗ ಚಿತ್ತ ವೃತ್ತಿ ನಿರೋಧ ಎನ್ನುತ್ತಾರೆ. ಚಿತ್ತ ವೃತ್ತಿ ಯೋಗವನ್ನು ನಿರೋಧಿಸುವುದು ಯೋಗದ ಉದ್ದೇಶವಾಗಿದೆ. ಯೋಗದ ಅಷ್ಟಾಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮತ್ತು ನಾವು ಪ್ರತಿನಿತ್ಯವು ಯೋಗವನ್ನು ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಉಂಟಾಗುತ್ತದೆ ಮತ್ತು ನಮಗೆ ಏಕಾಗ್ರತೆ ಬರುತ್ತದೆ. ನಾವು ಪ್ರತಿದಿನದಲ್ಲಿ 1-30 ನಿಮಿಷ ಯೋಗವನ್ನು ಮಾಡಿದರೆ ಸಾಕು, ನಮ್ಮ ಮನಸ್ಸಿಗೆ ಶಾಂತಿ ಬರುತ್ತದೆ. ಮತ್ತು ನಾವು ಚಕ್ರಾಸನವನ್ನು ಮಾಡುವುದರಿಂದ ನಮ್ಮ ಬೆನ್ನು ಮೂಳೆ ಹಾಗೂ ಸೊಂಟ ನೋವು, ಬೆನ್ನು ನೋವು ನಿವಾರಣೆಯಾಗುತ್ತದೆ. ಮತ್ತು ಥೈರಾಯ್ಡ್ ಇರುವವರಿಗೆ ಥೈರಾಯ್ಡ್ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಕೊಬ್ಬು ಕಡಿಮೆಯಾಗುತ್ತದೆ ಎಂದು ಹೇಳುತ್ತೇನೆ. ಮತ್ತು ಶೀರ್ಷಾಸನ, ಶೀರ್ಷಾಸನವು ಯೋಗದ ರಾಜ ಯೋಗಾಸನ ಎಂದು ಕರೆಯುತ್ತಾರೆ. ಶೀರ್ಷಾಸನವನ್ನು ಮಾಡುವುದರಿಂದ ನಮಗೆ ನಮ್ಮ ಮುಖದಲ್ಲಿರುವ ಕಣ್ಣು, ಮೂಗು, ಬಾಯಿ, ಗಂಟಲು ಈ ತರದ ರೋಗಗಳು ನಿವಾರಣೆಯಾಗುತ್ತವೆ ಮತ್ತು ನಮ್ಮ ರಕ್ತವು ಸರಾಗವಾಗಿ ಆಗುತ್ತದೆ ಎಂದು ನಾನು ಹೇಳುತ್ತೇನೆ. ಮತ್ತು ನಾನು ಕೆಲವು ಯೋಗಾಸನವನ್ನು ಮಾಡಬೇಕೆಂದು ಅನಿಸುತ್ತಿದೆ, ಆದ ಕಾರಣ ನಾನು ಮಾಡುತ್ತಿದ್ದೇನೆ. ಈ ಒಂದು ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟು ನಮಗೆಲ್ಲರಿಗೂ ಧನ್ಯವಾದಗಳು.